ತರವಾ? ಹಾ ಸರ್, ನೀವು? ಆರಾಮಾಗಿದ್ದೇವೆ. ಓ, ಸಿಕ್ಕಪ್ಪ ಇದ್ರು, ಅದಕ್ಕೆ ಸರ್ ರಿಸೀವ್ ಮಾಡ್ಲಿ. ಏನು ಏನು? ಸಿಕ್ಕಪ್ಪ ಇದ್ರು, ಅದಕ್ಕೆ ರಿಸೀವ್ ಮಾಡ್ಲಿಲ್ಲ ಅಚ್ಚನ. ಹೌದಾ? ಸುಮ್ಮನೆ ಏನ್ ಮಾಡ್ತಾ ಇದ್ರಿ? ನಾನು ಚಪಾತಿ ತಿಂತಾ ಇದ್ದೀನಿ. ಹೌದಾ? ನಮಗಿಲ್ವಾ? ಡೆಫಿನೆಟ್ಲಿ ಸರ್ ಕೊಡೋಣ, ಅದರಲ್ಲೇ ಏನಿದೆ. ಹೌದಾ? ಆರ್ದು ಕೊಡುದ್ರೆ ಅಂತ ಸಾಟರ್ಡೆ. ಸಾಟರ್ಡೆ ಕೊಡುದ್ರಂತ ಎಲ್ಲಿ ಸರ್, ನಾವು ಅಡ್ಗೆ ಮಾಡ್ಕೊಂಡ್ ಬರ್ಲಿಕ್ಕೆ ಆಗುದಿಲ್ಲ ಸರ್. ಬೇಡ, ಇರ್ಲಿ, ಅಲ್ಲೇ ಅಲ್ಲೇ ಆರ್ಡರ್ ಕೊಟ್ಟು ತಗೊಳ್ಳೋಣ ಹಾಗೆ. ಅಲ್ವಾ? ಸ್ಯಾಟರ್ಡೆ 9:30 ಬರ್ತೇನೆ ನಾನು. ಸರ್ ಲೇಟ್ ಆಗ್ಬಿಡುತ್ತೆ, ನಾನು ಯಾಕಂದ್ರೆ ನಾನು ಬೇಗನೆ ಮನೆಯಿಂದ ಹೊರಟಿರ್ತೀನಿ. ಲೇಟ್ ಆಗಿ ಹೋದ್ರೆ ಸುಮ್ಮನೆ ಡೌಟ್ ಬರುತ್ತೆ, ಅದಕ್ಕೆ ಹಂಗೇನೆ ಮನೆಯಿಂದ ಹೊರಟಿರ್ತೀನಿ. ಬೇಗ ಬಂದ್ರೆ ಅಲ್ಲಿ ಕೂತಿರಿ, ಬಸ್ ಸ್ಟ್ಯಾಂಡ್ ಕೂತಿರಿ, ನಾನು ಬರ್ತೇನೆ ಅಷ್ಟೊತ್ತಿಗೆ. ಆದಷ್ಟು ಬೇಗ ಬರ್ತೇನೆ, ಆದಷ್ಟು ಬೇಗ ಬರ್ತೇನೆ. ಲೇಟ್ ಆದ್ರೆ ಏನಿಲ್ಲ, ಟೂರಿಸ್ಟ್ ಅಲ್ವಾ ನೀವು, ಬ್ಯಾಗ್ ಎಲ್ಲ ಇರ್ತದಲ್ವಾ? ಅಯ್ಯೋ, ಟೂರಿಸ್ಟ್ ಅಂತ ಹಂಗಲ್ಲ ಸರ್, ನೋಡ್ಬಿಟ್ರೆ ನಮ್ ಚಿಕ್ಕಪ್ಪ ಏನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಏನ್ ಮಾಡ್ತಿದ್ಯಾ ಅಂತ ಹೇಳಿ. ಎಲ್ಲ ಯಾರು ಸ್ನೇಹಿತರು ಬರ್ತಾ ಇದ್ದಾರೆ, ಅದಕ್ಕೆ ಕಾಯ್ತಾ ಇದ್ದೇನೆ. 6 ಗಂಟೆಗೆ ಹೊರಟಿರೋದು, ಬೇಗನೆ ಹೊರಟಿರೋದು, ನೀನು ಏನ್ ಮಾಡ್ತಿ ಅನ್ಸುತ್ತಿಂದ ಅಂತ ಹೇಳಿ ಮನೆಗೆ ಎಳ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಎಷ್ಟೊತ್ತಿಗೆ ಬರೋಣ ಅಂತ? ನೀವು ಎಕ್ಸಾಕ್ಟ್ ಎಷ್ಟ್ ಗಂಟೆಗೆ ಬರ್ತೀರಾ ಕರೆಕ್ಟ್ ಆಗಿ ಹೇಳಿ, ಬೇಗ ಅಂದ್ರು. ಅದೇ, ಅದು ಅದು ನಂದು ಶಾರ್ಪ್ ಟೈಮ್ 9:30. ಶಾರ್ಪ್ ಅಲ್ಲಿ ಇರ್ತೇನೆ ನಾನು, ಅದಕ್ಕಿಂತ ಮುಂಚೆನೆ ಇರ್ತೇನೆ. ಅದಕ್ಕಿಂತ ಲೇಟ್ ಅಂತ ಆಗುದಿಲ್ಲ, ಅದಕ್ಕಿಂತ ಲೇಟ್ ಆಗುತ್ತೆ, ಅದಕ್ಕಿಂತ ಮುಂಚೆನೆ ಇರ್ತೇನೆ ನಾನು. ಹೌದಾ? ನೋಡೋಣ ಬಿಡಿ, ಮನೇಲೋ ಎಲ್ಲೋ ಇರ್ತೀನಿ. ಅದಕ್ಕಿಂತ ಮುಂಚೆ ಬೇಡ, ಯಾರಾದ್ರೂ ಹೋಗೋರು ಬರೋರು ಇರ್ತಾರಲ್ವಾ, ಸ್ವಲ್ಪ ಲೇಟ್ ಆಗ್ಲಿ ಅಂತ. ನಾನು ಸ್ಟೂಡೆಂಟ್ ಅವ್ರು ಇವ್ರು ಯಾರಾದ್ರೂ ಇದ್ರೆ ಅಂತ. ಓಕೆ, ಹಾಗೆ. ಅದಕ್ಕಾಗಿ ಅದಕ್ಕಾಗಿ ಅದಕ್ಕೆ ಮೈಸೂರಲ್ಲಿ ನಿಮ್ಗೆ ಸ್ಟೂಡೆಂಟ್ಸ್ ಎಲ್ಲ ಇದಾರಲ್ಲ ಪರಿಚಯ, ಅದಕ್ಕೆ. ಇರ್ತಾರೆ ಇರ್ತಾರೆ ಇರ್ತಾರೆ, ಯಾವ್ದೋ ಕ್ಲಾಸ್ಗೆ ಹೋಗ್ತೇವಲ್ಲ ಅದಕ್ಕೆ. ಅಲ್ಲಿಗೆ ಸ್ಯಾಟರ್ಡೇ ನಾವು ನೈಟ್ ಸೇರಿದ್ರೆ ಸಂಡೇ ಇದ್ದು ಮಂಡೆ ಮಾರ್ನಿಂಗ್ ಹೊರಗೆ ಬರ್ತೇವೆ. ಓಕೆ, ಆಯ್ತಾ? ಮಂಡೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬಿಟ್ಟು ನಮ್ಮ ಹತ್ರ. ನಂಗೇನ್ ತೊಂದ್ರೆ ಇಲ್ಲ ಸರ್, ನಾನೇನ್ ಮನೆಗೆ ಹಂಗೆ ಹೋಗೋದಲ್ಲ. ಹೌದು, ಅದೇ ಅರ್ಲಿ ಮಾರ್ನಿಂಗ್ ಮಾತ್ರ ಮಂಡೆ. ಆಯ್ತಾ? ಒಂದು 5:30 ಗಂಟೆಗೆ. ಹಾ ಹಾ, 5:30 ಗಂಟೆಗೆಲ್ಲ ವೇಕೆಂಡ್ ಮಾಡೋಣ ಮಂಡೆ. ಎಲ್ಲಿ ಸರ್, ಎಲ್ಲಿ ಸ್ಟೇ ಆಗೋದು? ಎಲ್ಲಿ ಆಗೋಣ? ನೀಟ್ ಆಗಿದ್ವಲ್ಲ, ಅಲ್ಲೇ ನಿಯರ್ ಬೈ, ಅಲ್ಲೇ ಎಲ್ಲಾದ್ರೂ ನೋಡಿ, ಯಾಕಂದ್ರೆ ಅದು ಬೆಟರ್, ಅದು ಸೇಫ್ ಏರಿಯಾ. ಅಲ್ಲಿ ಯಾವ್ದೊಂದು ದರ್ಶನ್ ದರ್ಶನ್ ಅಂತ ಯಾವ್ದು ಇದೆ ಅಲ್ಲಿ, ನೋಡಿದ್ರಾ? ದರ್ಶನ್ ಅಂತ ಯಾವ್ದು ಅಡ್ವರ್ಟೈಸ್ ನೋಡಿದಂಗೆ. ಹೌದಾ? ದರ್ಶನ್ ಪ್ಯಾಲೇಸ್ ಅಂತ ಇದೆಯಾ? ಗೊತ್ತಿಲ್ಲ ನನ್ಗೆ, ನೋಡಿ ಸರ್. ಅದೇ ಆ ರೋಡ್ ಅಲ್ಲಿ ಇದೆ ಮೋಸ್ಟ್. ಅಡ್ವರ್ಟೈಸ್ಮೆಂಟ್ ಅಲ್ಲೆಲ್ಲ ಪ್ಯಾಲೇಸ್ ಇದು ಅದ್ರ ರೂಮ್ಸ್ ಎಲ್ಲ ಇದು ತೋರಿಸ್ ಡಿಸ್ಪ್ಲೇ ಮಾಡ್ತಾರಾ? ಅಲ್ಲಲ್ಲ, ಅಡ್ವರ್ಟೈಸ್ ಬೆಸ್ಟ್ ಇದು ಅಕಮಂಡೇಶನ್ ಫಾರ್ ಟೂರಿಸ್ಟ್ ದರ್ಶನ್ ಪ್ಯಾಲೇಸ್ ಅಂತ ಏನ ಇತ್ತು. ಹಾ ಹಾ, ಟೇಸ್ಟಿ ಫುಡ್. ಓಕೆ, ಟೇಸ್ಟಿ ಫುಡ್ ಅಂತ, ವೆಜ್ ಅಂಡ್ ನಾನ್ ವೆಜ್ ಅಂತ ಇತ್ತು. ನೀವ್ ಯಾವಾಗ ನೋಡಿದ್ರು ಸರ್, ಯಾವ ಗ್ಯಾಪ್ ಅಲ್ಲಿ ನೋಡಿದ್ರು? ಯಾವ್ದು ಇದ್ರಲ್ಲಿ ಬೋರ್ಡ್ ಹಾಕಿದ್ರೆ ದೊಡ್ಡ ಬೋರ್ಡ್, ಮೈಸೂರು ಎಂಟರ್ ಆಗುವಾಗ ದೊಡ್ಡ ದೊಡ್ಡ ಡಿಸ್ಪ್ಲೇ ಬೋರ್ಡ್ ಹಾಕಿದ್ದಾರೆ. ಓಕೆ, ಅದೇ ಆ ಸರೌಂಡಿಂಗ್ ಅಲ್ಲೇ ನಿಯರ್ ಬೈ ಮಾಡಿದ್ರೆ ಬೆಟರ್, ಯಾಕಂದ್ರೆ ನಮ್ ಮನೆಗೂ ಅದಕ್ಕೂ ಬಹಳ ದೂರ ಇದೆ, ಅದಕ್ಕೋಸ್ಕರ. ಮೇಡಮ್ ಅಲ್ಲೇ ಮಾಡೋಣ, ಅಲ್ಲೇ ಮಾಡೋಣ ನೋಡಿ ಸರ್. ಆ ರೋಡ್ ಅಲ್ಲಿ ಮಾಡೋಣ. ಇದೆಲ್ಲ ತರ್ತೀರಲ್ಲ, ಬಟ್ಟೆಗಳೆಲ್ಲ, ಬ್ಯಾಗ್, ಒಂದು ಕಿಟ್ ಇರ್ಲಿ. ಹಾ ಸರ್, ಅದೇನ್ ವರಿ ಮಾಡ್ಕೊಳ್ಳುವಂತದ್ ಏನಿಲ್ಲ, ಬೇಕು ಅಂದ್ರೆ ಎಷ್ಟೊತ್ತು ಮನೆಗೆ ಆಟೋ ಮಾಡ್ಕೊಂಡು ಹೋಗಿ. ಹೇಳ್ಬೇಕು ಸರ್ ಎಲ್ಲ.
ಖುಷಿ ಆಗುತ್ತಾ ಇಲ್ವಾ ಸ್ಟೇ ಆಗ್ತಾ ಇರೋದು? ಅಯ್ಯೋ ಅದೆಲ್ಲ ಸಿಕ್ಮೇಲೇನೆ ಹೇಳ್ಬೇಕಲ್ವಾ, ಹೇಗೆ ಖುಷಿನ ಹೇಗೆ ಅಲ್ಲ, ಈ ಆಕ್ಚುಲಿ ಖುಷಿ ಆಗ್ಬೇಕು. ನಿಗಾರೇನು ಆಗ್ತಾ ಇಲ್ಲ, ಮ್ಯೂಟ್ ಮಾಡ್ತಿದ್ದೀವಿ ಅನ್ನೋ ಖುಷಿ ತುಂಬಾ ಇದೆ. ಏನೇನು ಬೇಜಾರೇನು ಇಲ್ಲ ಸರ್, ಮ್ಯೂಟ್ ಮಾಡ್ತಿದೀವಿ ಅಲ್ಲ ಅನ್ನೋ ಖುಷಿ ತುಂಬಾ ಇದೆ ಅಂದೆ. ಅದೇ ಹೇಳ್ತಾ ಇರೋದು, ಗೊತ್ತಾಗ್ತಾ ಇದ್ದೇವೆ ಅಂದ್ರೆ ಖುಷಿ ಆಗ್ಬೇಕಲ್ಲ. ಗೊತ್ತಾಗ್ತಾ ಇದ್ದೇವೆ ಅಂದ್ರೆ ಖುಷಿ ಬರ್ಬೇಕಲ್ಲ, ಒಳಗಿಂದ ಒಳಗೆ ಒಂದ್ ಚುಮ್ ಚುಮ್ ಇರ್ಬೇಕಲ್ಲ. ಹಂಗಂದ್ರೆ ಹಾಗಂದ್ರೆ ತುಂಬ ಒಳಗಿಂದ ಒಂದು ಕ್ರಿಯೇಷನ್ ಆಗ್ಬೇಕಲ್ವ? ಹಂಗೇನಪ್ಪ ಗೊತ್ತಿಲ್ಲ ಸರ್, ಅದೆಲ್ಲ ನಂಗೆ ಕ್ರಿಯೇಷನ್ ಆಗ್ತಾ ಇಲ್ವಾ? ಇಲ್ಲ ಹೊಸತಿ ಇದೆಲ್ಲ ಏನೋ ಹೊಸದನ್ಸ್ತಾ ಇದೆ. ಮಾತಾಡ್ತಾ ಮಾತಾಡ್ತಾನೆ ಕ್ರಿಯೇಷನ್ ನಡಿಬೇಕು ಲೆಕ್ಕ ಆದ್ರೆ. ಇನ್ಸೈಡ್ ಅಲ್ಲಿ ಏನೋ ಗೊತ್ತಿಲ್ಲ ಸರ್ ನಂಗೆ ಅದೆಲ್ಲ. ಹೌದಾ? ಇದೆಲ್ಲ ಮಾಲಿಶ್ ಮಾಡಿ ರೆಡಿ ಮಾಡ್ಬೇಕಾಗುತ್ತೆ. ಇನ್ನಾಗಿದ್ರೆ ಎಲ್ಲ ಮಾಲಿಶ್ ಮಾಡಿ ರೆಡಿ ಮಾಡ್ಬೇಕಾಗುತ್ತೆ. ಅಯ್ಯೋ ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರೋ ಏನೋ ನನ್ ಒಂದು ಅರ್ಥ ಆಗ್ತಾ ಇಲ್ಲ. ಗುಡ್ ಗುಡ್ ಈವ್ನಿಂಗ್ ಸರ್. ಏನು ಆರಾಮ? ಹಾ ಸರ್, ನೀವು? ಆರಾಮಾಗಿದ್ದೀರಿ? ಓ ಸಿಕ್ಕಪ್ಪ ಇದ್ರು, ಅದಕ್ಕೆ ಸರ್ ರಿಸೀವ್ ಮಾಡ್ಲಿ. ಏನು ಸಿಕ್ಕಪ್ಪ ಇದ್ರು ಅದಕ್ಕೆ ರಿಸೀವ್ ಮಾಡ್ಲಿಲ್ಲ. ಹೌದಾ? ಸುಮ್ನೆ ಏನ್ ಮಾಡ್ತಾ ಇದ್ರಿ? ನಾನು ಚಪಾತಿ ತಿಂತಾ ಇದ್ದೀನಿ. ಹೌದಾ? ನಮ್ಗಿಲ್ವಾ? ಡೆಫಿನೆಟ್ಲಿ ಸರ್ ಕೊಡೋಣ, ಅದ್ರಲ್ಲಿ ಏನಿದೆ. ಹೌದಾ? ಯಾರ್ದು ಕೊಡುದ್ರಂತೆ ಸಾಟರ್ಡೆ? ಸಾಟರ್ಡೆ ಕೊಡುದ್ರಂತೆ. ಎಲ್ಲಿ ಸರ್, ನಾವು ಅಡ್ಗೆ ಮಾಡ್ಕೊಂಡ್ ಬರ್ಲಿಕ್ಕೆ ಆಗುದಿಲ್ಲ ಸರ್. ಬೇಡ ಇರ್ಲಿ, ಅಲ್ಲೇ ಅಲ್ಲೇ ಆರ್ಡರ್ ಕೊಟ್ಟು ತಗೊಳ್ಳೋಣ. ಹಾಗೆ ಅಲ್ವಾ? ಸಾಟರ್ಡೆ 9:30 ಬರ್ತೇನೆ ನಾನು. ಸರ್ ಲೇಟ್ ಆಗ್ಬಿಡುತ್ತೆ, ನಾನು ಯಾಕಂದ್ರೆ ನಾನ್ ಬೇಗನೆ ಮನೆಯಿಂದ ಹೊರಟಿರ್ತೀನಿ, ಲೇಟ್ ಆಗಿ ಹೋದ್ರೆ ಸುಮ್ನೆ ಡೌಟ್ ಬರುತ್ತೆ ಅದಕ್ಕೆ. ಹಂಗೇನೆ ಮನೆಯಿಂದ ಹೊರಟಿರ್ತೀನಿ. ಬೇಗ ಬಂದ್ರೆ ಅಲ್ಲಿ ಕೂತಿದ್ರು ಫ್ರೆಶ್ ಕೂತೀನಿ, ನಾನು ಬರ್ತೇನೆ ಅಷ್ಟೊತ್ತಿಗೆ. ಅಷ್ಟು ಬೇಗ ಬರ್ತೇನೆ, ಅದಷ್ಟು ಬೇಗ ಬರ್ತೇನೆ. ಲೇಟ್ ಆದ್ರೆ ಏನಿಲ್ಲ, ಟೂರಿಸ್ಟ್ ಅಲ್ವಾ ನೀವು, ಬ್ಯಾಕ್ ಎಲ್ಲ ಇರ್ತದಲ್ವಾ? ಅಯ್ಯೋ ಟೂರಿಸ್ಟ್ ಅಂತ ಹಂಗಲ್ಲ ಸರ್, ನೋಡ್ಬಿಟ್ರೆ ನಮ್ ಚಿಕ್ಕಪ್ಪ ಏನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಏನ್ ಮಾಡ್ತಿದ್ಯಾ ಅಂತ ಹೇಳಿ. ಎಲ್ಲ ಯಾರು ಸ್ನೇಹಿತರು ಬರ್ತಾ ಇದ್ರೆ ಅದಕ್ಕೆ ಕಾಯ್ತಾ ಇದ್ದೇನೆ. 6 ಗೆನೆ ಹೊರಟಿರೋದು, ಬೇಗನೆ ಹೊರಟಿರೋದು, ನೀನು ಏನ್ ಮಾಡ್ತಿದ್ದ ಅಂತ ಹೇಳಿ ಮನೆ ಗೆಳ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಎಕ್ಸಾಕ್ಟ್ ಎಷ್ಟು ಗಂಟೆಗೆ ಬರ್ತೀರಾ ಕರೆಕ್ಟ್ ಆಗಿ ಹೇಳಿ, ಬೇಗ ಅಂದ್ರು. ಅದು ನಂದು ಶಾರ್ಪ್ ಟೈಮ್ 9:30, ಶಾರ್ಪ್ ಅಲ್ಲಿ ಇರ್ತೇನೆ ನಾನು, ಅದಕ್ಕಿಂತ ಮುಂಚೆನೆ ಇರ್ತೇನೆ, ಅದಕ್ಕಿಂತ ಲೇಟ್ ಅಂತ ಆಗುದಿಲ್ಲ. ಅದಕ್ಕಿಂತ ಲೇಟ್ ಆಗುತ್ತೆ, ಅದಕ್ಕಿಂತ ಮುಂಚೆನೆ ಇರ್ತೇನೆ ನಾನು. ಹೌದಾ? ಹ್ಮ್ ನೋಡೋಣ ಬಿಡಿ, ಹೆಣ್ಣು ಮನೆಯಲ್ಲೂ ಎಲ್ಲೂ ಇರ್ತೇನೆ. ಹ್ಮ್ ಅದಕ್ಕಿಂತ ಮುಂಚೆ ಬೇಡ, ಯಾರಾದ್ರು ಹೋಗೋರು ಬರೋರು ಇರ್ತಾರಲ್ವಾ, ಸ್ವಲ್ಪ ಲೇಟ್ ಆಗ್ಲಿ ಅಂತ. ನಾನು ಸ್ಟೂಡೆಂಟ್ ಅವ್ರು ಇವ್ರು ಯಾರಾದ್ರು ಇದ್ರೆ ಅಂತ. ಓಕೆ, ಹಾಗೆ ಅದಕ್ಕಾಗಿ ಅದಕ್ಕಾಗಿ ಅದಕ್ಕೆ. ಮೈಸೂರಲ್ಲಿ ನಿಮ್ಗೆ ಸ್ಟೂಡೆಂಟ್ಸ್ ಎಲ್ಲ ಇದಾರಲ್ಲ ಪರಿಚಯ, ಅದಕ್ಕೆ. ಇರ್ತಾರೆ ಇರ್ತಾರೆ ಇರ್ತಾರೆ, ಯಾವ್ದು ಕಾಸಿಗೆ ಹೋಗ್ತೇವಲ್ಲ ಅದಕ್ಕೆ. ಅಲ್ಲಿಗೆ ಸಾಟರ್ಡೆ ನಾವು ನೈಟ್ ಸೇರಿದ್ರೆ ಸಂಡೇ ಇದ್ದು ಮಂಡೇ ಮಾರ್ನಿಂಗ್ ಹೊರಗೆ ಬರ್ತೇವೆ. ಓಕೆ ಆಯ್ತಾ? ಮಂಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬಿಡೋಣ ಮಾತ್ರ. ನನ್ಗೇನ್ ತೊಂದ್ರೆ ಇಲ್ಲ ಸರ್, ನಾನೇನ್ ಮನೆಗೆ ಹಂಗೆ ಹೋಗೋದಲ್ಲ. ಹೌದು, ಅದೇ ಅರ್ಲಿ ಮಾರ್ನಿಂಗ್ ಮಾತ್ರ ಮಂಡೆ. ಆಯ್ತಾ? ಒಂದು 5:30 ಗಂಟೆಗೆ. ಹಾ ಹಾ, 5:30 ಗಂಟೆಗೆಲ್ಲ ವೇಕೆಂಡ್ ಮಾಡೋಣ ಮಂಡೆ. ಎಲ್ಲಿ ಸರ್, ಎಲ್ಲಿ ಸ್ಟೇ ಆಗೋದು? ಎಲ್ಲಿ ಆಗೋಣ? ನೀಟ್ ಆಗಿದ್ವಲ್ಲ ಅಲ್ಲೇ ನಿಯರ್ ಬೈ, ಅಲ್ಲೇ ಎಲ್ಲಾದ್ರೂ ನೋಡಿ, ಯಾಕಂದ್ರೆ ಅದು ಬೆಟರ್, ಅದು ಸೇಫ್ ಏರಿಯಾ. ಅಲ್ಲಿ ಯಾವ್ದೊಂದು ದರ್ಶನ್ ದರ್ಶನ್ ಅಂತ ಯಾವ್ದು ಇದೆ ಅಲ್ಲಿ, ನೋಡಿದ್ರಾ? ದರ್ಶನ್ ಅಂತ ಯಾವ್ದು ಅಡ್ವರ್ಟೈಸ್ ನೋಡಿದಂಗೆ. ಹೌದಾ? ದರ್ಶನ್ ಪ್ಯಾಲೇಸ್ ಅಂತ ಇದೆಯಾ? ಗೊತ್ತಿಲ್ಲ ನನ್ಗೆ, ನೋಡಿ ಸರ್. ಅದೇ ಆ ರೋಡ್ ಅಲ್ಲಿ ಇದೆ ಮೋಸ್ಟ್.
ಅಡ್ವರ್ಟೈಸ್ಮೆಂಟ್ ಅಲ್ಲೆಲ್ಲ ಪ್ಯಾಲೇಸ್ ಇದು ಅದ್ರ ರೂಮ್ಸ್ ಎಲ್ಲ ಇದು ತೋರಿಸ್ ಡಿಸ್ಪ್ಲೇ ಮಾಡ್ತಾರಾ? ಅಲ್ಲ, ಅಡ್ವರ್ಟೈಸ್ ಬೆಸ್ಟ್ ಇದು ಅಕಮಂಡೇಶನ್ ಫಾರ್ ಟೂರಿಸ್ಟ್ ದರ್ಶನ್ ಪ್ಯಾಲೇಸ್ ಅಂತ ಏನ ಇತ್ತು. ಟೇಸ್ಟಿ ಫುಡ್, ಓಕೆ, ಟೇಸ್ಟಿ ಫುಡ್ ಅಂತ, ವೆಜ್ ಅಂಡ್ ನಾನ್ ವೆಜ್ ಅಂತ ಇತ್ತು. ನೀವ್ ಯಾವಾಗ ನೋಡಿದ್ರಿ ಸರ್? ಯಾವ ಗ್ಯಾಪ್ ಅಲ್ಲಿ ನೋಡಿದ್ರು? ಯಾವ್ದು ಇದ್ರ ಬೋರ್ಡ್ ಹಾಕಿದ್ರೆ ದೊಡ್ಡ ಬೋರ್ಡ್ ಮೈಸೂರು ಎಂಟರ್ ಆಗುವಾಗ ದೊಡ್ಡ ದೊಡ್ಡ ಡಿಸ್ಪ್ಲೇ ಬೋರ್ಡ್ ಹಾಕಿದ್ದಾರೆ. ಓಕೆ, ಅದೇ ಆ ಸರೌಂಡಿಂಗ್ ಅಲ್ಲೇ ನಿಯರ್ ಬೈ ಮಾಡಿದ್ರೆ ಬೆಟರ್, ಯಾಕಂದ್ರೆ ನಮ್ ಮನೆಗೂ ಅದಕ್ಕೂ ಬಹಳ ದೂರ ಇದೆ, ಅದಕ್ಕೋಸ್ಕರ ಮೇಡಮ್ ಅಲ್ಲೇ ಮಾಡೋಣ. ಇಲ್ಲೇ ಮಾಡಿ ನೋಡಿ ಸರ್, ಆರ್ಡರ್ ಮಾಡೋಣ. ಇದೆಲ್ಲ ತರ್ತೀರಲ್ಲ ಬಟ್ಟೆಗಳೆಲ್ಲ ಬ್ಯಾಗ್ ಒಂದು ಕಿಟ್ ಇರ್ಲಿ. ಹಾ ಸರ್, ಕಿಟ್ ಬ್ಯಾಗ್ ತಂದು, ಯಾಕಂದ್ರೆ 2 ದಿವಸ ಅಷ್ಟೇ ಆಗ್ಬೇಕು, 2 ದಿವಸದ ಬಟ್ಟೆಗಳು ಬೇಕಲ್ಲ. ಅದೇನ್ ವರಿ ಮಾಡ್ಕೊಳ್ಳುವಂತ ಏನಿಲ್ಲ, ಬೇಕು ಅಂದ್ರೆ ಎಷ್ಟೊತ್ತು ಮನೆಗೆ ಆಟೋ ಮಾಡ್ಕೊಂಡು ಹೋಗಿ. ಇಲ್ಲ ಅದೆಲ್ಲ ತಗೊಂಡ್ಬಂದ್ ಯಾಕಂದ್ರೆ ಕಿಟ್ ಬೇಕು. ಲಗೇಜ್ ಇರ್ಲಿ. ಓಕೆ ಓಕೆ, ನಾನು ಸುಟ್ಕೆ ಬರ್ತೇನೆ. ಲಗೇಜ್ ಎಲ್ಲ ಇರ್ಲಿ. ಓಕೆ ಸರ್, ಟೂರಿಸ್ಟ್ ಟೂರಿಸ್ಟ್ ತರ ಇರ್ಲಿ. ಓಕೆ ಓಕೆ, ನಿಮ್ ಸಮಾಚಾರ ಹೇಳ್ಬೇಕು ಸರ್. ಎಲ್ಲ ಖುಷಿ ಆಗುತ್ತಾ ಇಲ್ವಾ ಸ್ಟೇ ಆಗ್ತಾ ಇರೋದು? ಅಯ್ಯೋ, ಅದೆಲ್ಲ ಸಿಕ್ಮೇಲೆ ಹೇಳ್ಬೇಕಲ್ವಾ ಹೇಗೆ ಖುಷಿನ ಹೇಗೆ. ಅಲ್ಲ ಈ ಆಕ್ಚುಲಿ ಖುಷಿ ಆಗ್ಬೇಕು ಈಗ ಬೇರೇನು ಆಗ್ತಾ ಇಲ್ಲ, ಮ್ಯೂಟ್ ಮಾಡ್ತಿದ್ದೀವಿ ಅನ್ನೋ ಖುಷಿ ತುಂಬಾ ಇದೆ. ಏನೇನು ಬೇಜಾರೇನು ಇಲ್ಲ ಸರ್, ಮ್ಯೂಟ್ ಮಾಡ್ತಿದ್ದೀವಿ ಅಲ್ಲ ಅನ್ನೋ ಖುಷಿ ತುಂಬಾ ಇದೆ ಅಂದೆ. ಅದೇ ಹೇಳ್ತಾ ಇರೋದು, ಒಟ್ಟಾಗ್ತಾ ಇದ್ದೇವೆ ಅಂದ್ರೆ ಖುಷಿ ಆಗ್ಬೇಕಲ್ಲ. ಒಟ್ಟಾಗ್ತಾ ಇದ್ದೇವೆ ಅಂದ್ರೆ ಖುಷಿ ಬರ್ಬೇಕಲ್ಲ, ಒಳಗಿಂದ ಒಳಗೆ ಒಂದ್ ಸುಮ್ ಸುಮ್ ಇರ್ಬೇಕಲ್ಲ. ಹಂಗಂದ್ರೆ ಹಾಗಂದ್ರೆ ತುಂಬ ಒಳಗಿಂದ ಒಂದು ಕ್ರಿಯೇಷನ್ ಆಗ್ಬೇಕಲ್ವ? ಹಂಗೇನಪ್ಪ ಗೊತ್ತಿಲ್ಲ ಸರ್, ಅದೆಲ್ಲ ನಂಗೆ ಕ್ರಿಯೇಷನ್ ಆಗ್ತಾ ಇಲ್ವಾ? ಇಲ್ಲ ಹೊಸತಿ ಇದೆಲ್ಲ ಏನೋ ಹೊಸದನ್ಸ್ತಾ ಇದೆ. ಮಾತಾಡ್ತಾ ಮಾತಾಡ್ತಾನೆ ಕ್ರಿಯೇಷನ್ ನಡಿಬೇಕು ಲೆಕ್ಕ ಆದ್ರೆ. ಇನ್ಸೈಡ್ ಅಲ್ಲಿ ಏನೋ ಗೊತ್ತಿಲ್ಲ ಸರ್ ನಂಗೆ ಅದೆಲ್ಲ. ಹೌದಾ, ಇದೆಲ್ಲ ಮಾಲಿಶ್ ಮಾಡಿ ರೆಡಿ ಮಾಡ್ಬೇಕಾಗುತ್ತೆ. ಏನ್ ಸರ್? ಇನ್ನಾಗಿದ್ರೆ ಎಲ್ಲ ಮಾಲಿಶ್ ಮಾಡಿ ರೆಡಿ ಮಾಡ್ಬೇಕಾಗುತ್ತೆ. ಅಯ್ಯೋ, ನೀವು ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರೋ ಏನೋ ನನ್ಗೆ.